ಹಾಯ್ ಫ್ರೆಂಡ್ಸ್ ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂವಿಧಾನದ ಟಾಪಿಕಲ್ಲಿ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ತಿಳ್ಕೋಣ ಪ್ರಪಂಚದ ಎಲ್ಲ ಒಂದು ಲಿಖಿತ ಸಂವಿಧಾನಗಳು ನೀಡಿರುವಂತಹ ಭಾರತದ ಸಂವಿಧಾನ ಸಹ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ಕಾಲಕ್ಕೆ ತಕ್ಕಂತೆ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡ್ತಾ ಬರ್ತಿದ್ದಾರೆ ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಅಮೇರಿಕದ ಸಂವಿಧಾನ ಒಂದು ತಿದ್ದುಪಡಿ ಮಾಡುವ ಒಂದು ವಿಧಾನ ಏನಿದೆ ಅದರಷ್ಟು ಒಂದು ಕಠಿಣವಾಗಿಲ್ಲ ಅದೇ ರೀತಿಯಲ್ಲಿ ಬ್ರಿಟನ್ನ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಒಂದು ಸುಲಭದ ರೀತಿಯಲ್ಲಿ ಭಾರತದ ಸಂವಿಧಾನವಿಲ್ಲ ಇದು ಕಠಿಣ ಮತ್ತು ಸುಲಭದ ಎರಡೂ ರೀತಿಯನ್ನ ಒಳಗೊಂಡಿದೆ ಸಂವಿಧಾನದ ಭಾಗ ಇಪ್ಪತ್ತು ಅನುಚ್ಛೇದ ಮುನ್ನೂರ ಅರವತ್ತೆಂಟು ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅದೇ ರೀತಿಯಲ್ಲಿ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಒಂದು ಅಧಿಕಾರವನ್ನ ಹೊಂದಿದೆ ಸಂಸತ್ತು ಅಂತ ಬಂದಾಗ ಇದು ರಾಜ್ಯಸಭೆ ಮತ್ತು ಲೋಕಸಭೆ ಎರಡನ್ನ ಒಳಗೊಂಡಿರುತ್ತೆ ಇವುಗಳಿಗೆ ಮಾತ್ರ ತಿದ್ದುಪಡಿ ಮಾಡುವ ಒಂದು ಅಧಿಕಾರ ಹೊಂದಿರುತ್ತೆ ಆದರೆ ರಾಜ್ಯ ಶಾಸಕಾಂಗಗಳು ಈ ಒಂದು ಅಧಿಕಾರವನ್ನು ಹೊಂದಿರೋದಿಲ್ಲ ನಂತರ ಸಂವಿಧಾನವನ್ನು ತಿದ್ದುಪಡಿ ತಿದ್ದುಪಡಿ ಮಾಡುವ ಮೂಲಕ ನಾವು ಯಾವುದೇ ಒಂದು ಹೊಸ ವಿಷಯವನ್ನು ಸೇರ್ಪಡೆ ಮಾಡಬಹುದು ತಿದ್ದುಪಡಿ ಮಾಡಬಹುದು ಮತ್ತು ಇರುವ ವಿಷಯವನ್ನು ತೆಗೆದುಹಾಕ್ಬೋದು ಇದರ ಅರ್ಥ ಯಾವುದೇ ಒಂದು ಹೊಸ ಅನುಚ್ಛೇದ ಭಾಗ ಮತ್ತು ಅನುಸೂಚಿಯನ್ನು ನಾವು ಸೇರ್ಪಡೆ ತಿದ್ದುಪಡಿ ಮತ್ತು ಆ ಒಂದು ವಿಷಯವನ್ನು ತೆಗೆದು ಆಗ್ಬೋದು ಆದರೆ ಏನೇ ಮಾಡಲಿ ಸಂವಿಧಾನದ ಒಂದು ಮೂಲ ರಚನೆ ಏನಿದೆ ಮೂಲ ಸಂರಚನೆ ಅದಕ್ಕೆ ಧಕ್ಕೆ ಉಂಟಾಗಬಾರದು ಅಂತೇಳಿ ಸುಪ್ರೀಂ ಕೋರ್ಟು ತಿಳಿಸ್ಕೊಟ್ಟಿರುತ್ತೆ ನಂತರ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಒಂದು ಕಾರ್ಯವಿಧಾನ ಯಾವ ರೀತಿ ಇದೆ ಅಂತ ನೋಡೋಣ ಸಂವಿಧಾನವನ್ನು ತಿದ್ದುಪಡಿ ಮಸೂದೆಯನ್ನು ಕೇವಲ ಸಂಸತ್ತಿನಲ್ಲಿ ಮಾತ್ರ ಮಂಡಿಸಬೇಕು ರಾಜ್ಯ ಶಾಸಕಗಳಲ್ಲಿ ಇದಕ್ಕೆ ಅವಕಾಶವಿಲ್ಲ ಕೇವಲ ಇದು ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಮಾತ್ರ ಇದನ್ನ ಈ ಒಂದು ತಿದ್ದುಪಡಿ ಮಸೂದೆಗಳನ್ನು ಮಂಡಿಸಬೇಕಾಗಿ ಬರುತ್ತೆ ರಾಜ್ಯ ಶಾಸಕಾಂಗ ಸೊ ವಿಧಾನಸಭೆ ವಿಧಾನ ಪರಿಷತ್ ಏನಿದೆ ಇವುಗಳಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ ನಂತರ ಸಂಸತ್ತಿನಲ್ಲಿ ಮಂತ್ರಿ ಅಥವಾ ಪಾರ್ಲಿಮೆಂಟಿನ ಸದಸ್ಯರು ಮಸೂದೆಯನ್ನು ಮಂಡಿಸಬಹುದು ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿರುವುದಿಲ್ಲ ಯಾವುದೇ ಒಂದು ಮಸೂದೆಯನ್ನು ನಾವು ಸೊ ಯಾವುದೇ ಒಂದು ಮಸೂದೆಯನ್ನು ಒಬ್ಬ ಮಂತ್ರಿ ಆಗ್ಬೋದು ಪಾರ್ಲಿಮೆಂಟಿನ ಸದಸ್ಯರಾಗಿರ್ಬೋದು ಅವರು ಆ ಒಂದು ಮಸೂದೆಯನ್ನು ಮಂಡಿಸಬೇಕಾದ್ರೆ ಮಂಡಿಸಬೇಕಾದ್ರೆ ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿರುವುದಿಲ್ಲ ಸೊ ನಂತರ ಎರಡೂ ಸದನಗಳು ಬೇರೆ ಬೇರೆಯಾಗಿ ಮಸೂದೆಯನ್ನು ಮಂಡಿಸಬೇಕು ಒಂದು ವೇಳೆ ಭಿನ್ನಾಭಿಪ್ರಾಯ ಏರ್ಪಟ್ಟಾಗ ಜಂಟಿ ಸಮಾವೇಶ ನಡೆಸುವಂತಿಲ್ಲ ಸೊ ಲೋಕಸಭೆಯಲ್ಲಿ ಒಂದ್ಸಲ ಮತ್ತು ರಾಜ್ಯಸಭೆಯಲ್ಲಿ ಬೇರೆ ಬೇರೆಯಾಗಿ ಮಸೂದೆಯನ್ನು ಮಂಡಿಸಬೇಕಾಗಿ ಬರುತ್ತೆ ಒಂದು ವೇಳೆ ಏನಾದರೂ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಉಂಟಾದಾಗ ಜಂಟಿ ಸಮಾವೇಶ ನಡೆಸುವಂತಿಲ್ಲ ಅಂತ ಇದು ತಿಳಿಸ್ಕೊಡುತ್ತೆ ನಂತರ ಎರಡೂ ಸದನಗಳಲ್ಲಿ ಮಸೂದೆ ಮಂಡನೆಯಾದ ನಂತರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಳಿಸಲಾಗುತ್ತದೆ ಸೊ ಇದರತ್ತ ಇಲ್ಲಿ ನಾವು ನೋಡಬಹುದು ಎರಡನೇ ಪಾಯಿಂಟ್ ಅಲ್ಲಿ ನಾನು ಹೇಳಿದೆ ಸಂಸತ್ತಿನಲ್ಲಿ ಮಂತ್ರಿ ಅಥವಾ ಪಾರ್ಲಿಮೆಂಟಿನ ಸದಸ್ಯರು ಮಸೂದೆಯನ್ನು ಮಂಡಿಸಬಹುದು ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿರೋದಿಲ್ಲ ಅಂತ ಹೇಳಿ ಸೊ ಮಂಡಿಸಬೇಕಾದ್ರೆ ಇದರ ಒಂದು ಅವಶ್ಯಕತೆ ಇಲ್ಲ ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿಲ್ಲ ಆದರೆ ಮಂಡನೆಯಾದ ನಂತರ ಇದು ಒಂದು ಕಾಯ್ದೆ ಆಗಬೇಕಂತ ಹೇಳಿದ್ರೆ ಆಗ ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿ ಬರುತ್ತೆ ನಂತರ ರಾಷ್ಟ್ರಪತಿಗಳು ಈ ಒಂದು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ನೀಡಬಹುದು ತಡೆ ಇಡಬಹುದು ಅಥವಾ ತಿದ್ದುಪಡಿಗೆ ಕಳಿಸಬಹುದು ಯಾವುದೇ ಒಂದು ಬಿಲ್ಲು ರಾಷ್ಟ್ರಪತಿಗಳ ಬಳಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮಸೂದೆಗೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡಬೋದು ಅಥವಾ ಅವರು ತಮ್ಮ ಬಳಿಯೇ ಆ ಒಂದು ಮಸೂದೆಯನ್ನು ತಡೆ ಹಿಡಿಯಬಹುದು ಮತ್ತು ಏನಾದರೂ ತಿದ್ದುಪಡಿ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ತಿದ್ದುಪಡಿಗೆ ಕಳಿಸಬಹುದು ಆದರೆ ಹಣದ ಬಿಲ್ ಏನಿದೆ ಮನಿ ಬಿಲ್ಲು ಇದಕ್ಕೆ ರಾಷ್ಟ್ರಪತಿಗಳು ನಾರ್ಮಲ್ ಆಗಿ ತಮ್ಮ ಒಪ್ಪಿಗೆಯನ್ನು ನೀಡ್ತಾರೆ ಸೊ ಹಣದ ಬಿಲ್ ಬಿಟ್ಟು ಎಲ್ಲ ಒಂದು ಬಿಲ್ಗೆ ಆ ಮಸೂದೆಗಳಿಗೆ ರಾಷ್ಟ್ರಪತಿಗಳು ಈ ಮೂರು ರೀತಿಯನ್ನು ಕೈಗೊಳ್ಳಬಹುದು ಮೀನ್ಸ್ ಒಪ್ಪಿಗೆಯನ್ನು ಒಪ್ಪಿಗೆಯನ್ನು ನೀಡಬಹುದು ಅವರು ತಡೆ ಹಿಡಿಯಬಹುದು ಮತ್ತು ತಿದ್ದುಪಡಿಗೆ ಕಳಿಸಬಹುದು ಆದರೆ ಹಣದ ಬಿಲ್ಲಿಗೆ ಮಾತ್ರ ರಾಷ್ಟ್ರಪತಿಗಳು ತಮ್ಮ ಅಂಕಿತವನ್ನು ನೀಡಲೇಬೇಕಂತೇಳಿ ತಿದ್ದುಪಡಿಯನ್ನು ಮಾಡಿದ್ದಾರೆ ನಂತರ ರಾಷ್ಟ್ರಪತಿಗಳ ಒಪ್ಪಿಗೆ ನಂತರ ಮಸೂದೆಗಳು ಕಾಯ್ದೆಗಳಾಗುತ್ತವೆ ಸೊ ಯಾವುದೇ ಒಂದು ಬಿಲ್ ಆಗಿರ್ಬೋದು ಆ ಒಂದು ಬಿಲ್ಲು ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದುಕೊಂಡ ನಂತರ ಆ ಒಂದು ಮಸೂದೆಗಳು ಕಾಯ್ದೆಗಳು ಆಗುತ್ತೆ ನಂತರ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಗಳು ಸೊ ಸಂವಿಧಾನವನ್ನು ಯಾವ ರೀತಿಯಲ್ಲಿ ತಿದ್ದುಪಡಿಗಳು ಮಾಡಬಹುದು ಸೊ ಸಂವಿಧಾನವನ್ನು ಮೂರು ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ ಮೊದಲನೇದಾಗಿ ಸಂಸತ್ತಿನ ಸರಳ ಬಹುಮತದಿಂದ ಎರಡನೇದಾಗಿ ಸಂಸತ್ತಿನ ಹೆಚ್ಚಿನ ಬಹುಮತದಿಂದ ಮತ್ತು ಮೂರನೇದಾಗಿ ಸಂಸತ್ತಿನ ಹೆಚ್ಚಿನ ಬಹುಮತದಿಂದ ಮತ್ತು ಅರ್ಧದಷ್ಟು ರಾಜ್ಯ ಶಾಸಕಗಳ ಒಪ್ಪಿಗೆಯ ಮೂಲಕ ಅಂತ ಮೂರು ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾರೆ ಸೊ ಮೊದಲನೇದಾಗಿ ಸರಳ ಬಹುಮತದಿಂದ ಸೊ ಯಾವ್ದಾವುದನ್ನ ಸರಳ ಬಹುಮತದಿಂದ ಮಾಡಬಹುದು ಸರಳ ಬಹುಮತದಿಂದ ಯಾವ ಒಂದು ವಿಷಯಗಳನ್ನು ತಿದ್ದುಪಡಿ ಮಾಡುವುದು ಅಂತ ನೋಡಿದಾಗ ನಾವು ಮೊದಲನೇದಾಗಿ ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಹೊಸ ರಾಜ್ಯಗಳ ರಚನೆಯಲ್ಲಿ ಹೊಸ ರಾಜ್ಯಗಳ ಸೇರ್ಪಡೆ ಅಂದ್ರೆ ಯಾವುದೇ ಒಂದು ಪ್ರದೇಶವನ್ನ ವಶಪಡಿಸಿಕೊಂಡಂತ ಒಂದು ಸಂದರ್ಭದಲ್ಲಿ ಆ ಒಂದು ರಾಜ್ಯಗಳ ಒಂದು ಸೇರ್ಪಡೆ ಮತ್ತು ಆ ರಾಜ್ಯಗಳ ಒಂದು ರಚನೆಯಲ್ಲಿ ಸರಳ ಬಹುಮತ ಬೇಕಾಗಿ ಬರುತ್ತೆ ಈಗ ನೋಡಿದಾಗ ನಾವು ಗೋವಾ ಡಿಯೂರ್ ಡಾಮನ್ನು ಈ ಒಂದು ಪ್ರದೇಶಗಳು ಸೊ ಈ ಒಂದು ಇದು ಸೊ ಸ್ವಾತಂತ್ರ್ಯದ ನಂತರ ಫ್ರೆಂಚರು ಹಾಗೂ ಪೋರ್ಚುಗೀಸರ ಒಂದು ಅಧಿಕಾರದಲ್ಲಿ ಇರುತ್ತೆ ನಂತರ ಈ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಂಡು ಭಾರತದ ಒಂದು ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಡ್ತಾರೆ ನಂತರ ಹೊಸ ರಾಜ್ಯಗಳ ರಚನೆ ಮತ್ತು ಇರುವ ಗಡಿಗಳನ್ನು ಬದಲಾಯಿಸುವ ಮತ್ತು ರಾಜ್ಯಗಳ ಹೆಸರನ್ನು ಬದಲಾಯಿಸುವ ವೇಳೆ ಯಾವುದೇ ಒಂದು ರಾಜ್ಯವನ್ನು ಸೇರ್ಪಡೆ ಮಾಡಿದ ನಂತರ ಅದರ ಗಡಿಗಳನ್ನು ಬದಲಾಯಿಸುವುದು ಮತ್ತು ರಾಜ್ಯಗಳ ಹೆಸರನ್ನು ಬದಲಾಯಿಸುವ ವೇಳೆ ಈಗ ನಾವು ನೋಡೋದಾದ್ರೆ ರೀಸೆಂಟ್ ಆಗಿ ತೆಲಂಗಾಣ ಒಂದು ರಾಜ್ಯ ರಾಜ್ಯ ಆಯಿತು ಸೊ ಆ ಒಂದು ರಾಜ್ಯಕ್ಕೆ ರಾಜ್ಯವನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಆಗ ಒಂದು ಸರಳ ಬಹುಮತವೇ ಬೇಕಾಗಿ ಹೊಂತೂ ಬೇಕಾಗಿ ಬರುತ್ತೆ ಹೊರತು ವಿಶೇಷ ಬಹುಮತ ಹೆಸರು ವಿಶೇಷ ಒಂದು ಬಹುಮತ ಬೇಕಾಗಿ ಬರೋದಿಲ್ಲ ಆ ನಂತರ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪಿಸಲು ಅಥವಾ ತೆಗೆದುಹಾಕಲು ಈಗ ನಾವು ನೋಡೋದಾದ್ರೆ ಭಾರತದಲ್ಲಿ ಸುಮಾರು ಏಳು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರೋದನ್ನು ನೋಡ್ಬೋದು ಯಾವುದೇ ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ತೆಗೆದುಹಾಕೋದಕ್ಕೆ ಸರಳ ಬಹುಮತ ಬೇಕಾಗಿ ಬರುತ್ತದೆ ಸೊ ನಂತರ ಸಂಸತ್ತಿನ ಸದಸ್ಯರ ವೇತನ ಮತ್ತು ಭತ್ಯೆಗಳು ಸೊ ಇದೇನಿದೆ ಇದಕ್ಕೆ ಸರಳ ಬಹುಮತ ಬೇಕಾಗುತ್ತೆ ನಂತಹ ನಂತರ ಅಧಿಕೃತ ಭಾಷೆಗಳು ಈಗ ನಾವು ನೋಡೋದಾದ್ರೆ ಭಾರತದಲ್ಲಿ ಸುಮಾರು ಇಪ್ಪತ್ತೆರಡು ಭಾಷೆಗಳನ್ನ ಅಧಿಕೃತ ಭಾಷೆಗಳು ಅಂತ ಹೇಳ್ತಿದ್ದಾರೆ ಸೊ ಇನ್ನು ಮುಂದೆ ಯಾವುದೇ ಒಂದು ಭಾಷೆಯನ್ನು ಸೇರ್ಪಡೆ ಮಾಡಬೇಕಂದ್ರೆ ಸಹ ಆಗಲೂ ಸಹ ಸರಳ ಬಹುಮತ ಬೇಕಾಗುತ್ತೆ ನಂತರ ಎರಡನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ಸೊ ಎರಡನೇ ಅನುಸೂಚಿಯಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲರು ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರು ಚೇರ್ಮನ್ ಮತ್ತು ಡೆಪ್ಯುಟಿ ಚೇರ್ಮನ್ ಆಫ್ ರಾಜ್ಯಸಭೆ ಏನಿದ್ದಾರೆ ಇವರ ಒಂದು ಸಂಬಳ ಭತ್ಯೆ ಮತ್ತು ಇತರೆ ಒಂದು ವಿಷಯಗಳಿಗೆ ಇದು ಸಂಬಂಧಪಟ್ಟಿದೆ ನಂತರ ಸಂಸತ್ತು ಮತ್ತು ರಾಜ್ಯ ಶಾಸಕರುಗಳ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ ಇದು ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಾಂಗ ವ್ಯಾಪ್ತಿಯನ್ನು ಸಮ್ಮತಿಸೋದಕ್ಕೆ ಈ ಒಂದು ಸರಳ ಬಹುಮತ ಬೇಕಾಗಿ ಬರ್ತದೆ ಅನಂತರ ಇನ್ನೂ ಇನ್ನು ಉಳಿದಂತೆ ನೋಡೋದಲ್ಲ ನಾವು ಐದು ಮತ್ತು ಆರನೇ ಒಂದು ಅನುಸೂಚಿಯ ಒಂದು ವಿಷಯಗಳೇನಿದೆ ಸೊ ಈ ಒಂದು ವಿಷಯಗಳಿಗೆ ಒಂದು ತಿದ್ದುಪಡಿಯನ್ನು ಸಹ ತರೋದಕ್ಕೂ ಸಹ ಸರಳ ಬಹುಮತ ಬೇಕಾಗಿ ಬರ್ತದೆ ನಂತರ ಸಂಸತ್ತಿನ ಹೆಚ್ಚಿನ ಬಹುಮತದಿಂದ ಮತ್ತು ರಾಜ್ಯಗಳ ಶಾಸಕಾಂಗದ ಒಪ್ಪಿಗೆಯ ಮೂಲಕ ಸೊ ಇದು ರಾಷ್ಟ್ರಪತಿಗಳ ಒಂದು ಚುನಾವಣೆ ಮತ್ತು ಅದರ ರೀತಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇದು ತಿಳಿಸ್ಕೊಡುತ್ತೆ ಸೊ ಅದಕ್ಕೆ ಒಂದು ಹೆಚ್ಚಿನ ಬಹುಮತ ಬೇಕಾಗುತ್ತೆ ಮತ್ತು ರಾಜ್ಯಗಳ ಒಂದು ಒಪ್ಪಿಗೆ ಸಹ ರಾಜ್ಯ ಶಾಸಕಾಂಗಗಳ ಒಪ್ಪಿಗೆ ಸಹ ಬೇಕಾಗಿ ಬರ್ತದೆ ನಂತರ ಒಕ್ಕೂಟ ಮತ್ತು ರಾಜ್ಯಗಳ ಕಾರ್ಯಾಂಗ ಅಧಿಕಾರವನ್ನು ಹೆಚ್ಚಿಸೋದಕ್ಕೆ ಸೊ ಯಾವುದೇ ಒಂದು ರಾಜ್ಯದ ಒಂದು ಅಧಿಕಾರವನ್ನು ಹೆಚ್ಚಿಸೋದಕ್ಕೆ ಮತ್ತು ಒಕ್ಕೂಟದ ಒಂದು ಅಧಿಕಾರವನ್ನ ರಾಜ್ಯಗಳ ಮೇಲೆ ಹೆಚ್ಚಿನ ಒಂದು ಅಧಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ಬಹುಮತ ಮತ್ತು ರಾಜ್ಯ ಶಾಸಕಾಂಗ ಒಪ್ಪಿಗೆ ಬೇಕಾಗಿ ಬರುತ್ತದೆ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಒಂದು ಕಾರ್ಯಾಂಗ ವ್ಯಾಪ್ತಿಯನ್ನ ಹೆಚ್ಚಿಸೋದಕ್ಕೆ ಸಹ ಹೆಚ್ಚಿನ ಬಹುಮತ ಬೇಕಾಗಿ ಬರುತ್ತೆ ಮತ್ತು ರಾಜ್ಯ ಶಾಸಕಾಂಗಗಳ ಒಪ್ಪಿಗೆ ಬೇಕಾಗಿ ಬರುತ್ತೆ ಮತ್ತು ಏಳನೇ ಅನುಸೂಚಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಸೊ ಏಳನೇ ಅನುಸೂಚಿಯನ್ನು ನೋಡಿದಾಗ ನಾವು ಸೊ ಮೂರು ರೀತಿಯನ್ನಾಗಿ ಅಧಿಕಾರವನ್ನು ವಿಂಗಡಣೆಯನ್ನು ಮಾಡ್ತಾರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಹೇಳಿ ಸೊ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಬಹುಮತ ಮತ್ತು ರಾಜ್ಯ ಶಾಸಕಾಂಗದ ಒಪ್ಪಿಗೆ ಬೇಕಾಗಿ ಬರುತ್ತೆ ಮತ್ತು ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಒಂದು ವಿಧಾನ ಸೊ ತಿದ್ದುಪಡಿಗಳ ಬಗ್ಗೆಯೂ ಸಹ ಇದು ತಿಳಿಸ್ಕೊಡುತ್ತೆ ನಂತರ ಕೊನೆಯದಾಗಿ ಸಂಸತ್ತಿನ ಹೆಚ್ಚಿನ ಬಹುಮತದಿಂದ ಸೊ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಸೊ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಯಾವುದೇ ರೀತಿಯಂಥ ತಿದ್ದುಪಡಿಯನ್ನು ಮಾಡಬೇಕಂದ್ರೆ ಆಗ ಸಂಸತ್ತಿನ ಹೆಚ್ಚಿನ ಒಂದು ಬಹುಮತ ಬೇಕಾಗುತ್ತೆ ಸೊ ಮೂರನೇ ಎರಡರಷ್ಟು ಒಂದು ಒಪ್ಪಿಗೆಯನ್ನು ಅವರು ಪಡಬೇಕು ಪಡೆದುಕೊಳ್ಳಬೇಕಾಗುತ್ತೆ ಅಂದರೆ ಸ ಓಟ್ ಮಾಡೋಂಥ ಸಂದರ್ಭದಲ್ಲಿ ಪಾರ್ಲಿ ಅಲ್ಲಿ ಹಾಜರಿರುವಂಥ ಸದಸ್ಯರ ಮೂರನೇ ಎರಡರಷ್ಟು ಒಂದು ಸದಸ್ಯರ ಒಂದು ಬಹುಮತ ಬೇಕಾಗಿ ಬರುತ್ತೆ ಹಾಗೆ ಇಲ್ಲಿ ಮೂರನೇ ಪಾಯಿಂಟ್ ನಾನು ಬಿಟ್ಟಿದ್ದೀನಿ ಸೊ ಈ ಮೂರನೇ ಪಾಯಿಂಟ್ ಅರ್ಧ ಈಗ ನಾವು ಮೊದಲನೇ ಎರಡನೇ ಪಾಯಿಂಟ್ಸ್ ಅನ್ನು ಏನು ನೋಡಿದ್ರಿ ಸರಳ ಬಹುಮತ ಮತ್ತು ಸಂಸತ್ತಿನ ಹೆಚ್ಚಿನ ಬಹುಮತ ಸಾರಿ ಸಂಸತ್ತಿನ ಹೆಚ್ಚಿನ ಬಹುಮತ ಮತ್ತು ರಾಜ್ಯ ಶಾಸಕಗಳ ಒಪ್ಪಿಗೆ ಈ ಒಂದು ಎರಡು ವಿಷಯಗಳಲ್ಲಿ ಬಿಟ್ಟಂತ ಯಾವುದೇ ವಿಷಯಗಳ ಬಳಿ ಸಹ ಅದು ಈ ಒಂದು ಕೆಟಗರಿಗೆ ಸೇರ್ಕೊಂಡುತ್ತೆ ಸೊ ಇದಿಷ್ಟು ಸಹ ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನನ್ನು ಒತ್ತಿ ಥ್ಯಾಂಕ್ ಯು